ಆತ್ಮಿಕ ಬಂಧುಗಳೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಫ್ರೆಂಡ್ಸ್, ಒನ್ಸ್ ಅಗೇನ್ ಐ ಹಾರ್ಡ್ಲಿ ವೆಲ್ಕಮ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಫಾರ್ ದಿಸ್ ವಂಡರ್ಫುಲ್ ಬ್ಲೆಸ್ಸೆಡ್ ಪ್ರೋಗ್ರಾಮ್ ದ ಸ್ಪಿರಿಟ್ ಟಚ್. ದೇವರು ತಾನೇ ಈ ಕಾರ್ಯಕ್ರಮದ ಮೂಲಕ ನಿಮ್ಮೊಬ್ಬೊಬ್ಬರನ್ನು ಮುಟ್ಟಲಿ ಮತ್ತು ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನೀವೆಲ್ಲರೂ ಕೂಡ ಆತ್ಮ, ಪ್ರಾಣ ಮತ್ತು ದೇಹದಲ್ಲಿ ಆಶೀರ್ವಾದವನ್ನು ಹೊಂದಿಕೊಂಡು ದೇವರಿಗೋಸ್ಕರ ಬಾಳಲು ಸಹಾಯವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಸರಿ, ಸುಮಾರು ವಾರಗಳಿಂದ ನಮ್ಮ ಅಧ್ಯಯನದ ವಿಷಯ ದೇವರ ಆಜ್ಞಾವಿಧಿಗಳು. ಅದು ಸಣ್ಣದಾದರೂ ಅದು ದೊಡ್ಡದಾದರೂ ಎಷ್ಟೊಂದು ಪ್ರಾಮುಖ್ಯವಾಗಿದೆ ಎಂಬುದರ ಕುರಿತಾಗಿದೆ. ಅಂದರೆ ಈ ಭೂಮಂಡಲದಲ್ಲಿ ದೇವರು ಸೃಷ್ಟಿ ಮಾಡಿದಂಥ ಮೊಟ್ಟ ಮೊದಲನೆಯ ಮನುಷ್ಯರು ಆದಾಮನು ಮತ್ತು ಹವ್ವಳು. ಅವರಿಬ್ಬರಿಗೂ ದೇವರು ಒಂದೇ ಒಂದು ಆಜ್ಞೆಯಷ್ಟೇ ಕೊಟ್ಟಿದ್ದರು. ಇದನ್ನು ನಾವು ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 2:17 ಓದುತ್ತೇವೆ. ಗಾಡ್ ಹ್ಯಾಸ್ ಗಿವನ್ ಜಸ್ಟ್ ಎ ಸಿಂಪಲ್ ಸಿಂಗಲ್ ಕಮ್ಯಾಂಡ್ಮೆಂಟ್ ಟು ದ ಫಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಹುಮ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಆ್ಯಂಡ್ ಪ್ಲೇಸ್ಡ್ ಇನ್ ದ ಗಾರ್ಡನ್ ಆಫ್ ಈಡನ್, ದಿ ಆಡಮ್ ಆ್ಯಂಡ್ ಈವ್. They were not given many, many commandments. They were not aware about all the other commandments what we've been reading in the Holy Scriptures. Satya Vedadalli naavu oduvanta nooraru aajna vidhigala kurithagi ಈ ಮೊಟ್ಟ ಮೊದಲನೆಯ ಮನುಷ್ಯರಿಗೆ, ಆದಾಮ ಮತ್ತು ಹವ್ವಳಿಗೆ ಯಾವ ಪರಿಚಯವಿರಲಿಲ್ಲ. ಯಾಕಂದರೆ ಆಜ್ಞೆಗಳು ಅವರಿಗೆ ಕೊಟ್ಟಿರಲಿಲ್ಲ. ದಶಾಜ್ಞೆಗಳು ದೇವರು ಕೊಟ್ಟಿರಲಿಲ್ಲ. ಇತರ ಆಜ್ಞೆಗಳು ಅವರಿಗೆ ಗೊತ್ತಿರಲಿಲ್ಲ. ಸತ್ಯವೇದ ಗ್ರಂಥವೂ ಇರಲಿಲ್ಲ. ಪ್ರವಾದನಾ ಪುಸ್ತಕಗಳು ಅವರಿಗೆ ಇರಲಿಲ್ಲ. ಆದಾಗ್ಯೂ ಅವರಿಗೆ ದೇವರು ಕೊಟ್ಟಂಥ ಆ ಒಂದೇ ಒಂದು ಆಜ್ಞೆಯನ್ನು ಮೀರಿದಾಗ, ದೇವರು ಕೊಟ್ಟ ಇಡೀ ಆಜ್ಞೆಗಳನ್ನು ಅವರು ಮೀರಿದ ಹಾಗಾಯಿತು ಎಂಬುದಾಗಿ ನಾನು ಹೇಳಿಕೊಂಡು ಬರ್ತಾ ಇದ್ದೇನೆ. ದೋ ಆಡಮ್ ಆ್ಯಂಡ್ ಈ ವೇರ್ ನಾಟ್ ಗಿವನ್ ಥೌಸಂಡ್ಸ್ ಆಫ್ ಕಮ್ಯಾಂಡ್ಮೆಂಟ್ಸ್ ವಿಚ್ ವಿ ರೀಡ್ ಇನ್ ದ ಸ್ಕ್ರಿಪ್ಚರ್, by disobeying that single commandment which God has given to Adam and Eve, when they broke it, they have broken the whole commandments of God. And I've been explaining about this since few episodes, and I'm continuing with it. In the last episode, I just stopped with the fifth commandment. Kalada sanchikeyalli aidaneya aajna ಕುರಿತಾಗಿ ಅಥವಾ ದಶಾಜ್ಞೆಗಳಲ್ಲಿ ಐದನೆಯ ಆಜ್ಞೆಯ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ. ನಾನು ಆರಂಭದಲ್ಲಿ ನಿಮಗೆ ಹೇಳಿದ್ದೆ, ಅಂದರೆ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಿಸುವವರಿಗೋಸ್ಕರವಾಗಿ ನಾನು ಹಿಂದಿನದನ್ನು ಸ್ವಲ್ಪ ನಾನು ವಿವರಿಸ್ತಾ ಇದ್ದೇನೆ ಅಷ್ಟೇ. ನೋಡಿ, ಆರಂಭದಲ್ಲಿ ನಾನು ಹೇಳಿದ್ದೆ, ಸತ್ಯವೇದದ ಇಡೀ ಆಜ್ಞಾವಿಧಿಗಳು 66 ಪುಸ್ತಕಗಳಲ್ಲಿ ನಾವು ಕಾಣುವಂತಹ ಆಜ್ಞಾವಿಧಿಗಳು ಕೇವಲ 2 ಆಜ್ಞೆಗಳಲ್ಲಿ ಕರ್ತನಾದ ಯೇಸು ಸ್ವಾಮಿಯವರು ಸಂಕ್ಷಿಪ್ತಪಡಿಸಿದ ಕುರಿತಾಗಿ ನಾವು ಮತ್ತಾಯನ ಬಳಸುವಾರ್ತೆ 22 ಓದುತ್ತೇವೆ. ಓಕೆ, ಸೊ ವೆನ್ ಜೀಸಸ್ ಅವರ್ ಲಾರ್ಡ್ ಸ್ಪೀಕಿಂಗ್ ಟು his crowd when he was here on earth, he said the whole prophets and the whole commandments of God are just capsuled in 2 commandments. This is what he said in the book of Matthew chapter 22. Okay, love your
Lord God with all your heart. And that is how it begins. And it says, you shall love your neighbor just as you love yourself. These are the two commandments which comprises all the commandments of God. This is what the Lord said. ನಿಮ್ಮ ಕರ್ತನಾಗಿರುವ ದೇವರನ್ನು ಅಥವಾ ನಿಮ್ಮ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದ ನೀನು ಪ್ರೀತಿಸಬೇಕು ಎಂಬುದಾಗಿ ದೇವರು ಕರ್ತನಾದ ಯೇಸುಸ್ವಾಮಿ ಆರಂಭಿಸಿಕೊಂಡು ಹೇಳುವಂಥ ಆಜ್ಞೆ ಮತ್ತಾಯ 20 ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಅದನ್ನು ಹೇಳುತ್ತಾ ಮತ್ತೆ ಹೇಳ್ತಾ ಇದಕ್ಕೆ ಸಮಾನವಾದ ಇನ್ನೊಂದು ಆಜ್ಞೆಯುಂಟು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಈ ಎರಡು ಆಜ್ಞೆಗಳು ಇಡೀ ಸತ್ಯವೇದದ ಎಲ್ಲ ಆಜ್ಞಾವಿಧಿಗಳನ್ನು ಸಂಕ್ಷಿಪ್ತಪಡಿಸುತ್ತದೆ ಎಂಬುದಾಗಿ ಸ್ವಾಮಿ ಹೇಳಿದರು. ಈಗ ನಾನು ನಿಮಗೋಸ್ಕರವಾಗಿ ಯಾಕೋಬನ ಪತ್ರ 2 20 ವಚನ ಓದಲಿಕ್ಕೆ ನಾನು ಬಯಸ್ತೇನೆ. ಸೊ ಐ ಜಸ್ಟ್ ವಾಂಟ್ ಟು ರೀಡ್ ಟು ಯು ಇನ್ ದಿ ಫ್ರಮ್ ದಿ ಓಲ್ಡ್ ಟೆಸ್ಟಿಮೆಂಟ್ ಫ್ರಮ್ ದಿ ನ್ಯೂ ಟೆಸ್ಟಿಮೆಂಟ್ ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 2 ಆ್ಯಂಡ್ ವರ್ಸ್ 20 ವರ್ಸ್ 10 ಎಕ್ಸ್ಕ್ಯೂಸ್ ಮೀ James chapter 2 and verse 10. Yerne adhyayada hattane vachana Yakobana patra. For whoever keeps the whole law but fails in one point has become guilty of all of it. Nodri. For whoever keeps the whole law but fails in one point has become guilty of all of it. ನಾನು ಕನ್ನಡದಲ್ಲಿ ನಿಮಗೋಸ್ಕರವಾಗಿ ಓದ್ತೇನೆ. ಯಾಕೋಬನ ಪತ್ರ 2 ವಚನದಲ್ಲಿ, ಯಾಕಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ಗಮನಿಸಿದ್ದರ ವಚನ. ಈಗ ಕರ್ತನಾದ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತ 5:19 ವಚನದಲ್ಲಿ ಹೇಳುವಾಗ, ಅಗೇನ್ ಅನ್ನದರ್ ವರ್ಡ್ಸ್ ಐ ವಾಂಟ್ ಟು ರೆಫರ್ ಟು ಯು ಫ್ರಮ್ ಮ್ಯಾಥ್ಯೂ ಚಾಪ್ಟರ್ 5:19 5:19 ಯೇಸು ಸ್ವಾಮಿ ಹೇಳುತ್ತಾನೆ, ಪರ್ವತ ಪ್ರಸಂಗ ಅಥವಾ ಪರ್ವತದ ಮೇಲೆ ಸ್ವಾಮಿ ಮಾಡಿದಂಥ ಆ ಒಂದು ಬೋಧನೆಯಲ್ಲಿ 5:19 ಹೇಳುವಾಗ, ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾವುದಾದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನೋಡ್ರಿ, ಈ ವಚನಗಳನ್ನು ನಾವು ಗಮನಿಸುವಾಗ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ, ದೇವರು ತನ್ನ ಪ್ರತಿಯೊಂದು ಆಜ್ಞೆಗಳ ಕುರಿತಾಗಿಯೂ ಕಾಳಜಿ ವಹಿಸಿಕೊಳ್ಳುವನಾಗಿದ್ದಾನೆ. ಗಾಡ್ ಈಸ್ ವೆರಿ ಕೇರ್ಫುಲ್ ಅಬೌಟ್ ಈಚ್ ಆ್ಯಂಡ್ ಎವ್ರಿ ಕಮಾಂಡ್ಮೆಂಟ್ಸ್ ವಿಚ್ ಗಾಡ್ ಹಸ್ ಗಿವನ್ ಇನ್ ಹಿಸ್ ವರ್ಡ್. ಆ್ಯಂಡ್ ಗಾಡ್ ವಾಂಟ್ಸ್ ದಟ್ ಎವ್ರಿ ಒನ್ ಆಫ್ ಅಸ್ must seriously take this point or take his commandments into his heart and obey it completely. Adam avulige devaru deshaadigalu kottirilla namage ivattu namma kaigalu irutakkanta ee ondu 66 pustakagalu avarigirilla. ದೇವರ ವಾಕ್ಯವಾದ ಸತ್ಯವೇದದಲ್ಲಿ ನಾವು ಓದುವಂಥ ಈ ಒಂದು ಆಜ್ಞಾವಿಧಿಗಳ ಕುರಿತಾಗಿರತಕ್ಕಂಥ ಮಾಹಿತಿಗಳು ಅವರಿಗೆ ಇರಲಿಲ್ಲ. ದೇವರು ಅವರಿಗೆ ಕೇವಲ ಒಂದೇ ಒಂದು ಆಜ್ಞೆಯಷ್ಟೇ ಕೊಟ್ಟಿತು. ಆದರೆ ಅವರು ಆ ಒಂದು ಸಣ್ಣ ಆಜ್ಞೆಯನ್ನು ಮೀರಿದಾಗ ಅವರು ಸತ್ಯವೇದದಲ್ಲಿರತಕ್ಕಂಥ ಎಲ್ಲ ಆಜ್ಞೆಗಳನ್ನು ಮೀರಿದಂತ ಹಾಗಾಯಿತು ಎಂದು ನಾನು ಹೇಳುತ್ತಾ ಬಂದಿದ್ದೇನೆ. ಸರಿ, ಈಗ ಸತ್ಯವೇದದ ಎಲ್ಲ ಆಜ್ಞೆಗಳನ್ನು ಸಂಕ್ಷಿಪ್ತಪಡಿಸಿಕೊಂಡು ದೇವರು ಮೋಶೆಯ ಮೂಲಕವಾಗಿ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಅಂದರೆ ಯೇಸು ಕ್ರಿಸ್ತ ಭೂಮಿಗೆ ಜನಿಸಿ ಬರುವುದಕ್ಕೆ ಮುಂಚೆ ಇದ್ದಂಥ ಆ ಒಂದು ಕಾಲದಲ್ಲಿ
ದೇವ ಜನರು ಎಂಬುದಾಗಿ ಕರೆಯಲ್ಪಡುತ್ತಿದ್ದಂಥ ಇಸ್ರಾಯೇಲ್ ಜನಾಂಗದವರಿಗೆ ಮೋಶೆಯ ಮೂಲಕವಾಗಿ ದೇವರು ಈ ಒಂದು ದಶಾಜ್ಞೆಗಳನ್ನು ಕೊಟ್ಟಾಗ ಅವುಗಳೊಂದೊಂದು ಕೈಕೊಂಡು ನಡೆಯಬೇಕೆಂಬುದಾಗಿ ದೇವರು ಅಪೇಕ್ಷಿಸಿದರು ಮತ್ತು ದೇವರು ಅವರಿಗೆ ಆಜ್ಞಾಪಿಸಿದ್ದರು, ನೀವು ಈ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆಯಬೇಕೆಂಬುದಾಗಿ. ಸರಿ, ಈ 10 ಆಜ್ಞೆಗಳು ಅಥವಾ ದಶಾಜ್ಞೆಗಳು, ದೀಸ್ 10 ಕಮ್ಯಾಂಡ್ಮೆಂಟ್ಸ್ ವಿಚ್ ಗಾಡ್ ಗೇವ್ ಟು ಇಸ್ರಾಯೇಲೈಟ್ಸ್ ಥ್ರೂ ಮೋಸಸ್, God demanded or God commanded to his people that you should diligently obey all these commandments. And this is what God required from his people. And the same way God required from Adam and Eve that they should obey that single commandment which He gave to them in the Garden of Eden. ಆದರೆ ಅವರು ಆ ಒಂದು ಆಜ್ಞೆಯನ್ನು ಮೀರಲಿಲ್ಲ, ಅದು ಮೀರದ ಅದು ಆ ಒಂದು ಆಜ್ಞೆಯನ್ನು ಅನುಸರಿಸಲಿಲ್ಲ, ಅದನ್ನು ಅವರು ಮೀರಿದರು. ಅದು ಮೀರಿದ ನಿಮಿತ್ತವಾಗಿ ಅವರು ದೇವರು ಮೋಶೆಯ ಮೂಲಕವಾಗಿ ಕೊಟ್ಟಂಥ ಎಲ್ಲ ದೇಶಾಜ್ಞೆಗಳು ಮೀರಿದ ಹಾಗಾಯಿತು. ದೇಶಾಜ್ಞೆಗಳಷ್ಟೇ ಅಲ್ಲದೆ ದೇಶಾಜ್ಞೆಗಳು ಇಡೀ ಸತ್ಯವೇದದ ಒಂದು ಸಂಕ್ಷಿಪ್ತವಾದಂಥ ಆಜ್ಞೆಗಳಾಗಿರುವುದಾದರೆ ಇಡೀ ಸತ್ಯವೇದವನ್ನೇ ಅವರು ಮೀರಿದ ಹಾಗಾಯಿತು ಎಂಬುದಾಗಿ ನಾನು ಹೇಳಿಕೊಂಡು ಬರ್ತಾ ಇದ್ದೀನಿ. ಕಳೆದ ವಾರದಲ್ಲಿ ಅಥವಾ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ಅವರು ದೇಶಾಜ್ಞೆಗಳಲ್ಲಿ 5ನೆಯ ಆಜ್ಞೆಯನ್ನು ಮೀರಿದರು, ಆದಾಮ ಮತ್ತು ಹವ್ವಳು. ಇನ್ ದ ಲಾಸ್ಟ್ ಎಪಿಸೋಡ್ ಐ ಸೆಡ್ ದಟ್ ಆಡಮ್ ಆ್ಯಂಡ್ ಈವ್ disobeyed the 5th commandment in the 10 commandments. In the 10 commandments, the 5th commandment is that you shall honor your parents so that you may have a long life in this world. ನೀವು ನಿಮ್ಮ ತಂದೆ ತಾಯಿಯರನ್ನ ಹೆತ್ತವರನ್ನ ನೀವು ಸನ್ಮಾನಿಸಬೇಕು, ಗೌರವಿಸಬೇಕು, ಅವರಿಗೆ ನೀವು ವಿಧೇಯರಾಗಿ ನಡೆದುಕೊಳ್ಳಬೇಕು. ಹಾಗೆ ನೀವು ನಡೆದುಕೊಂಡರೆ ನೀವು ಬಹುಕಾಲ ನೀವು ಬದುಕಿರುವಿರಿ. ಇದು ದೇವರು ಕೊಟ್ಟಂಥ ದಶಾಜ್ಞೆಗಳಲ್ಲಿ 5ನೇ ಆಜ್ಞೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ದೇವರು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ಬಹುಕಾಲ ಇರುವಿ. ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಕನಾನ್ ದೇಶವನ್ನು ಸ್ವಾಸ್ಥ್ಯವನ್ನಾಗಿ ಕೊಟ್ಟರು, ಶಾಶ್ವತವಾದ ಭಾಗ್ಯವಾಗಿ, ಶಾಶ್ವತವಾದ ಅವರ ವಾಸ ಸ್ಥಳವಾಗಿ, ಅವರ ಸ್ವಾಸ್ಥ್ಯವಾಗಿ, ಇನ್ಹೆರಿಟೆನ್ಸ್ ಆಗಿ ದೇವರು ಕೊಟ್ಟರು. ಗಾಡ್ ಗೇವ್ ಇಸ್ರಾಯೇಲೈಟ್ಸ್ ದಿ ಲ್ಯಾಂಡ್ ಆಫ್ ಕ್ಯಾನನ್ ಆಸ್ ದೇರ್ ಇನ್ಹೆರಿಟೆನ್ಸ್. As God has promised to Abraham, Isaac, and Jacob, Abrahamina moolakavagi devaru Isaakanigu Yaakobanigu avana santadiyavarigu vaagdana maadidanta Canaan desha emba aa pradeshavanna athava ivattu Israeliru Israel emba putta desha ತಮ್ಮ ಸ್ವಾಸ್ಥ್ಯಕ್ಕೋಸ್ಕರವಾಗಿ ಹೋರಾಡ್ತಾ ಇದ್ದಾರೆ. ನೂರಾರು ವರ್ಷದಿಂದಲ್ಲ, ಸಾವಿರಾರು ವರ್ಷಗಳಿಂದ ಹೋರಾಡ್ತಾ ಇದ್ದಾರೆ. ಆದರೆ ಇವತ್ತಿಗೆ ಹೆಚ್ಚು ಕಡಿಮೆ 5,500 ವರ್ಷಗಳ ಹಿಂದೆಯೇ ದೇವರು ಈ ಪ್ರದೇಶವನ್ನು, ಕನಾನ್ ದೇಶವನ್ನು ತನ್ನ ಸ್ವಂತ ಜನರೆಂಬುದಾಗಿ ದೇವರು ತನಗೋಸ್ಕರ ಆರಿಸಿಕೊಂಡಂತ ಇಸ್ರಾಯೇಲ್ ಜನಾಂಗದವರಿಗೆ, ಯಹೂದ್ಯರಿಗೆ ಅಥವಾ ಯೂದ ವಂಶದವರಿಗೆ, ಯಹೂದದವರಿಗೆ ಅಥವಾ ಯೂದ ಜನರಿಗೆ, ಜನಾಂಗದವರಿಗೆ ವಾಗ್ದಾನವಾಗಿ
ಸ್ವಾಸ್ಥ್ಯವಾಗಿ ಕೊಟ್ಟರು. ಅದು ಈಗಲೂ ಅವರು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ಮಾಡಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಲೋಕದಲ್ಲಿ ನೋಡುತ್ತೇವೆ. ಆದರೆ ದೇವರು, ಸೃಷ್ಟಿಕರ್ತನಾದ ದೇವರು ಅವರಿಗೆ ವಾಗ್ದಾನ ಮಾಡಿದಂಥ ದೇಶ ಅದು, ಅವರಿಂದ ಯಾರೂ ಒಂದು ಸ್ವಲ್ಪ ಜಾಗವನ್ನು ಕೂಡ ಕಸ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೇವರು ತಾನೇ ಅವರಿಗೋಸ್ಕರವಾಗಿ ಹೋರಾಡುವನು. ದೇವರು ತಾನೇ ತನ್ನ ಸಮಯದಲ್ಲಿ ತನ್ನ ರೀತಿಯಲ್ಲಿ ಅದು ಅವರ ಕೈಗೆ, ಅವರ ವಶಕ್ಕೆ ದಯಪಾಲಿಸುವನು ಎಂಬುದು ಸೃಷ್ಟಿಕರ್ತನಾದ ದೇವರ ಬಿದ್ದು ಹೋಗದ ವಾಗ್ದಾನ. ಸರಿ, ಅದನ್ನು ವಿವರಿಸುವುದಕ್ಕೆ ಈಗ ನನಗೆ ಸಮಯ ಸಾಲದು. ಆದರೆ ಈಗ ನಮ್ಮ ವಿಷಯ, ದೇವರು ಇಸ್ರಾಯೇಲ್ ಜನಾಂಗದವರಿಗೆ ವಾಗ್ದಾನ ಮಾಡಿದಂಥ ಈ ವಾಗ್ದಾನವು ಶಾಶ್ವತವಾದ ವಾಗ್ದಾನವಾಗಿತ್ತು. ಇಟ್ ವಾಸ್ ಅನ್ ಇಟರ್ನಲ್ ಪ್ರಾಮಿಸ್ ದಟ್ ಗಾಡ್ ಹ್ಯಾಸ್ ಗಿವನ್ ಥ್ರೂ ಎಬ್ರಹಾಮ್, ದಟ್ ಯುವರ್ ಡಿಸೆಂಡೆಂಟ್ಸ್ ವಿಲ್ ಇನ್ಹೆರಿಟ್ ದ ಹೋಲ್ ಲ್ಯಾಂಡ್ ಆಫ್ ಕ್ಯಾನನ್, ಆ್ಯಂಡ್ ಇಟ್ ಇಸ್ ಮೈ ಪ್ರಾಮಿಸ್ಡ್ ಲ್ಯಾಂಡ್ ಫಾರ್ ಯು, ಆ್ಯಂಡ್ ಗಾಡ್ ಹ್ಯಾಸ್ ಪ್ರಾಮಿಸ್ಡ್ ದಮ್ ಟು ದಮ್, ಆ್ಯಂಡ್ ಬಟ್ ದ ಸೇಮ್ ಟೈಮ್ ಗಾಡ್ ಸೆಡ್, ಬಟ್ ಇನ್ ಆರ್ಡರ್ ಟು ಹ್ಯಾವ್ ದಿಸ್ ಇನ್ಹೆರಿಟೆನ್ಸ್ ಯು ಮಸ್ಟ್ ಒಬೇ ದೀಸ್ ಕಮಾಂಡ್ಮೆಂಟ್ಸ್. ದೀಸ್ ಕಮಾಂಡ್ಮೆಂಟ್ಸ್ ನಾಟ್ ಓನ್ಲಿ ಜಸ್ಟ್ 10 ಕಮಾಂಡ್ಮೆಂಟ್ಸ್, ಬಟ್ ದೇರ್ ಆರ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಕಮಾಂಡ್ಮೆಂಟ್ಸ್ ವಿಚ್ ಫಾಲೋಸ್ ಲೇಟರ್. ಈ ಎಲ್ಲ ಕಮಾಂಡ್ಮೆಂಟ್ಸನ್ನು, ಈ ಎಲ್ಲ ಆಜ್ಞಾವಿಧಿಗಳನ್ನು, ಕಾನೂನುಗಳನ್ನು, ದೇವರ ಒಡಂಬಡಿಕೆಗಳನ್ನು, ಕಟ್ಟಳೆಗಳನ್ನು ಇಸ್ರಾಯೇಲ್ ಜನರು ಅನುಸರಿಸಬೇಕೆಂಬುದಾಗಿ ದೇವರು ಹೇಳಿದರು. ಅವರು ಕೈಕೊಂಡು ನಡೆಯದೆ ಹೋದಾಗ ಅವರು ಆ ದೇಶದಿಂದ ಹೊರಗೆ ಹಾಕಲ್ಪಟ್ಟರು. ಅವರ ಮೇಲೆ ವೈರಿಗಳು ದಬಾಳಿಕೆ ಮಾಡಿದರು. ಇವತ್ತು ಕೂಡ ವೈರಿಗಳು ದಬಾಳಿಕೆ ಮಾಡುತ್ತಾ ಇದ್ದಾರೆ. ಇವತ್ತು ಕೂಡ ಅವರ ಸ್ವಂತ ದೇಶವು ಸಂಪೂರ್ಣವಾಗಿ ಸಾಧ್ಯ ಮಾಡಿಕೊಳ್ಳುವುದಕ್ಕೆ ಎಲ್ಲ ರೀತಿಯಾದಂಥ ಅಡ್ಡಿ ಅಡಚಣೆಗಳು ಅವರಿಗೆ ಮಾಡುತ್ತಾ ಇದ್ದಾರೆ, ಅವರು ಎದುರಿಸ್ತಾ ಇದ್ದಾರೆ. ಇದು ಒಂದು ವರ್ಷದಿಂದಲ್ಲ, ಸಾವಿರಾರು ವರ್ಷಗಳಿಂದ ಅವರು ಎದುರಿಸ್ಕೊಂಡು ಬಂದಿದ್ದಾರೆ. ಈಗ ಇವರಿಗೆ ದೇವರು ಯಾವ ರೀತಿಯಲ್ಲಿ ಆ ದೇಶಾಜ್ಞೆಗಳು ಕೊಟ್ಟನೋ ಅದೇ ರೀತಿಯಲ್ಲಿ ದೇವರು ಆದಾಮ್ ಮತ್ತು ಹವ್ವಳು ಎಂಬ ಮೊಟ್ಟ ಮೊದಲನೆಯ ಮನುಷ್ಯರಿಗೂ ಕೊಟ್ಟ ಆ ಒಂದು ಆಜ್ಞೆ ಅವರು ಅನುಸರಿಸಲಿಕ್ಕೆ, ಕಾಪಾಡಿಕೊಳ್ಳಲಿಕ್ಕೆ ಆಗದೆ ಹೋಯಿತು. ಅವರು ಸೈತಾನ ಕುಯುಕ್ತಿಗೆ ಒಳಗಾಗಿ, ಸೈತಾನಿಂದ ಮೋಸ ಹೋಗಿ, ಅವರು ದೇವರ ಆಜ್ಞೆಯನ್ನು, ಆ ಒಂದೇ ಒಂದು ಆಜ್ಞೆಯನ್ನು ಅನುಸರಿಸದೆ ಹೋದಾಗ ಅವರು ದೇವರ ಎಲ್ಲ ಆಜ್ಞೆಗಳನ್ನು ಮೀರಿದ ಹಾಗಾಯಿತು ಎಂಬುದಾಗಿ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಸರಿ, ದೇಶಾಜ್ಞೆಗಳಲ್ಲಿ ಐದನೇ ಆಜ್ಞೆ ಹೇಗೆ ಅವರು ಮೀರಿದರು ಎಂಬುದಾಗಿ ಕಳೆದ ಸಂಚಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಹೇಳಿದೆ. ನೋಡಿರಿ, ಬೈಬಲ್ನ ಲೂಕನು ಬರೆದ ಸುವಾರ್ತೆಯನ್ನು ಓದುವಾಗ 3:38 ವಚನದಲ್ಲಿ ದೇವರು ಆದಾಮ್ ಮತ್ತು ಹವ್ವಳಿಗೆ ಶಾರೀರಿಕ ತಂದೆ ಆಗಿದ್ದನು. ಓಕೆ, ಶಾರೀರಿಕ ತಂದೆಯಾಗಿದ್ದ ಲೂಕನ ಸುವಾರ್ತೆ 3:38 ವಚನ, ಲೂಕ್ ಚಾಪ್ಟರ್ 3:38 ಸೇಸ್, ಆಡಮ್ ಆ್ಯಂಡ್ ಈ ವೇರ್ ದ ಫಿಸಿಕಲ್ ಪೇರೆಂಟ್ ಆಫ್ ದಿಸ್ ಫಸ್ಟ್ ಹ್ಯೂಮನ್ ಬೀಯಿಂಗ್. ಅಂದರೆ ಸೃಷ್ಟಿಕರ್ತನಾದ ದೇವರು ತಾನೇ, ಸರ್ವಶಕ್ತನಾದ ದೇವರು ತಾನೇ ಆದಮನನ್ನು ಮತ್ತು ಹವ್ವಳನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಸ್ವಂತ ಸಾರೂಪ್ಯದಲ್ಲಿ ಮಣ್ಣಿನಿಂದ ರೂಪಿಸಿದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಹಾಗಾದರೆ ಆದಾಮ್ ಮತ್ತು ಹವ್ವಳಿಗೆ ತಂದೆ ಅಂದರೆ ಯಾರು? ಅಫ್ಕೋರ್ಸ್, ಸೃಷ್ಟಿಕರ್ತನಾದ ದೇವರಿಗೆ ಪತ್ನಿ ಇಲ್ಲ, ಅದನ್ನು ತಿಳ್ಕೊಳ್ಳ್ರಿ. ಸ್ತ್ರೀ ಪುರುಷ ಸಂಕಲ್ಪದಿಂದ ಇವತ್ತು ಅಥವಾ ಆದಾಮ ಮವ್ವಳಿಂದ ಮಕ್ಕಳು ಹುಟ್ಟಿದ ಹಾಗೆ ಇವತ್ತು ಕೂಡ ಸ್ತ್ರೀ ಪುರುಷ ಸಂಕಲ್ಪದಿಂದ ಮಕ್ಕಳು ಹುಟ್ಟುತ್ತಾರೆ. ಆದರೆ ಸೃಷ್ಟಿಕರ್ತನಾದ ದೇವರು ಈ ಮೊಟ್ಟ ಮೊದಲನೆಯ ಮನುಷ್ಯನಾದ ಆದಾಮನನ್ನು ಸೃಷ್ಟಿಸಿದ್ದು ಸ್ತ್ರೀ ಪುರುಷ ಸಂಕಲ್ಪದಿಂದಲ್ಲ, ಅಥವಾ ಒಬ್ಬ ಸ್ತ್ರೀ ದೇವರ ಒಂದು ಕಾರ್ಯದ ಮೂಲಕವಾಗಿ ಆದಾಮನು ಹುಟ್ಟಲಿಲ್ಲ. ಬೈಬಲ್ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡುತ್ತೇವೆ, ದೇವರು ಧೂಳಿನಿಂದ, ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿದನು.
ಓಕೆ. ದೇವರಿಗೆ ಶಾರೀರಿಕ ಸಂಬಂಧವಿಲ್ಲದೆ ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಉಂಟು. ಸೃಷ್ಟಿಕರ್ತನಾದ ದೇವರು ದೇವರಿಗೆ ಅಥವಾ ಪರಲೋಕದಲ್ಲಿ ಯಾವ ಒಬ್ಬ ಸ್ತ್ರೀಯ ಮೂಲಕವಾಗಿ ಅಥವಾ ಒಬ್ಬ ದೇವದೂತನ ಮೂಲಕವಾಗಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಲಿಲ್ಲ. ದೇವರು ಸರ್ವಶಕ್ತನಾಗಿದ್ದಾನೆ, ಸೃಷ್ಟಿಕರ್ತನು ಸರ್ವಶಕ್ತನು. ಸೃಷ್ಟಿಕರ್ತನಾದ ದೇವರು ಹೀಗೆ ಮನುಷ್ಯನನ್ನು ಧೂಳಿನಿಂದ ಸೃಷ್ಟಿ ಮಾಡಿದ. ಹಾಗಾದರೆ ಸೃಷ್ಟಿಕರ್ತನಾದ ದೇವರು ಆದಾಮ್ ಹವ್ವಳಿಗೆ ತಂದೆಯಂತಿದ್ದಾನೆ. ಈ ತಂದೆಯಾದ ದೇವರನ್ನು ಅವರು ಸನ್ಮಾನಿಸಲಿಲ್ಲ. ಆ ತಂದೆಯಾದ ದೇವರ ಮಾತು ಅವರು ಕೇಳಲಿಲ್ಲ. ಆ ಮಾತಿಗೆ ಅವರು ಜೀವಮಾನವಲ್ಲ ವಿಧೇಯರಾಗಿ ನಡೆದುಕೊಂಡಿಲ್ಲ. ಅದರ ನಿಮಿತ್ತವಾಗಿ ಅವರು ದೇವರಿಂದ ಪಡ್ಕೊಂಡಂಥ ಇಡೀ ಜಗತ್ತನ್ನು, ಇಡೀ ಸ್ವಾಸ್ಥ್ಯವನ್ನು ಅವರು ಕಳ್ಕೊಂಡ್ರು. ಓಕೆ, ಇದು ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 16ನೇ ವಚನದಲ್ಲಿ, ಮತ್ತಾನ ಸುವಾರ್ತೆ 15ನೇ ಅಧ್ಯಾಯದ 4ನೇ ವಚನದಲ್ಲಿ, ಮಾರ್ಕನ ಸುವಾರ್ತೆ 7:10ರಲ್ಲಿ, ನಾವು ಎಪ್ಪೇಸ ಪತ್ರ 6ನೇ ಅಧ್ಯಾಯ 23ನೇ ವಚನಗಳಲ್ಲಿ ಓದುವಾಗ, ಸೃಷ್ಟಿಕರ್ತನಾದ ದೇವರು ಮನುಷ್ಯರಿಗೆ ಕೊಟ್ಟಂಥ ಈ ಒಂದು ದಶಾಜ್ಞೆಗಳಲ್ಲಿ 5ನೇ ಆಜ್ಞೆಯ ಜೊತೆಯಾಗಿ ಒಂದು ದೊಡ್ಡ ವಾಗ್ದಾನವನ್ನು ಕೂಡ ಕೊಡುತ್ತಾರೆ. ನೀವು ತಂದೆ ತಾಯರನ್ನು ಸನ್ಮಾನಿಸಿಕೊಂಡು ಈ ಲೋಕದಲ್ಲಿ ಬದುಕಿದರೆ, ನಾನು ನಿಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಂಥ ಈ ಭೂಮಿಯ ಮೇಲೆ ನೀವು ದೀರ್ಘಕಾಲ ವಾಸ ಮಾಡುತ್ತೀರಿ, ಜೀವಿಸುತ್ತೀರಿ, ಕಷ್ಟವಿಲ್ಲದೆ, ಕಣ್ಣೀರಿಲ್ಲದೆ, ಕಾಯಿಲೆ ಇಲ್ಲದೆ ನೀವು ಬದುಕುವಿರಿ ಎಂಬುದಾಗಿ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ವಾಗ್ದಾನ ಮಾಡಿದನು. ಆದಾಮವಳಿಗೂ ದೇವರು ಕೊಟ್ಟ ವಾಗ್ದಾನ ಅದೇ ಆಗಿತ್ತು. ನೀವು ಭೂಮಿಯನ್ನು ಸ್ವಾಸ್ಥ್ಯ ಮಾಡಿಕೊಂಡು ನೀವು ಸಾಯದೆ ನಿತ್ಯ ಕಾಲಕ್ಕೂ ಈ ಭೂಲೋಕದಲ್ಲಿ ಬದುಕಬೇಕೆಂಬುದಾಗಿ ದೇವರನ್ನು ಸೃಷ್ಟಿ ಮಾಡಿದರು. ಆದರೆ ಯಾವಾಗ ಸೃಷ್ಟಿಕರ್ತನಾದ ತಂದೆಯ ಮಾತು ಅವರು ಮೀರಿದರೋ ಆಗ ಅವರು ಭೂಮಿಯನ್ನು ಕಳಕೊಂಡರು, ಅವರ ದೇವರು ಕೊಟ್ಟ ಎಲ್ಲ ಸ್ವಾಸ್ಥ್ಯವನ್ನು ಕಳಕೊಂಡರು. ಅಷ್ಟೇ ಮಾತ್ರವಲ್ಲದೆ ಬದಲಾಗಿ ಅವರು ಕಾಯಿಲೆ, ಅವರು ಕಷ್ಟ, ಅವರು ನೋವು, ಅವರು ವೇದನೆ ಮತ್ತು ಅವರು ಗುಲಾಮತನ, ಆತ್ಮಿಕವಾದ ಗುಲಾಮತನ, ಶಾರೀರಿಕವಾದ ಗುಲಾಮತನ, ಮಾನಸಿಕವಾದ ಗುಲಾಮತನಕ್ಕೆ ಒಳಗಾದರು ಎಂಬುದಾಗಿ ದೇವರ ವಾಕ್ಯ ನಾವು ಓದುತ್ತೇವೆ. ಪ್ರಿಯ ನನ್ನ ಸ್ನೇಹಿತನೇ, ಹೌ ಟ್ರೂ ಇಟ್ ಈಸ್ ದಟ್ ವೆನ್ ವಿ ಟೇಕ್ ಗಾಡ್ಸ್ ಕಮ್ಯಾಂಡ್ಮೆಂಟ್ಸ್ ಲೈಟ್ಲಿ ಆ್ಯಂಡ್ ವೆನ್ ವಿ ಡಿಸೊಬಿ ಗಾಡ್ಸ್ ಕಮ್ಯಾಂಡ್ಮೆಂಟ್ಸ್ ವಿ ಲೂಸ್ ಎವ್ರಿ ಇನ್ಹೆರಿಟೆನ್ಸ್ ದಟ್ ಗಾಡ್ ಹಸ್ ಗಿವನ್ ಟು ಅಸ್. ವಿ ಮಿಸ್ ಆಲ್ ದ ಬ್ಲೆಸ್ಸಿಂಗ್ಸ್ ದಟ್ ಗಾಡ್ ಹಸ್ ಗಿವನ್ ಟು ಅಸ್. ವಿ ಮಿಸ್ ದ ಸ್ಪಿರಿಚುವಲ್, ಇಮೋಷನಲ್ ಆ್ಯಂಡ್ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್. ಆದಮ್ಮವಳಿಗೆ ಸಂಭವಿಸಿದ್ದು ಅದೇ. ದಿಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಟು ಆಡಮ್ ಆ್ಯಂಡ್ ಐವ್. ಆ್ಯಂಡ್ ಟುಡೇ ಗಾಡ್ ಈಸ್ ಕಾಲಿಂಗ್ ಅಸ್ ಟು ಒಬೇ ಹಿಸ್ ಕಮಾಂಡ್ಮೆಂಟ್ಸ್. ಗಾಡ್ ಈಸ್ ಕಾಲಿಂಗ್ ಈಚ್ ಒನ್ ಆಫ್ ಯು ಟು ಲಿಸನ್ ಟು ಹಿಮ್ ಆ್ಯಂಡ್ ಒಬೇ ಹಿಸ್ ಕಮಾಂಡ್ಮೆಂಟ್ಸ್. ದೇವರು ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಈ ಬೆಳಗಿನ ಜಾವದಲ್ಲಿ ಕರೀತಾ ಇದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ನೀನು ದೀರ್ಘಕಾಲ ಮಾತ್ರವಲ್ಲ ನಿತ್ಯ ಕಾಲಕ್ಕೂ ಪರಲೋಕದಲ್ಲಿ ನಿನಗೆ ನಾನು ವಾಗ್ದಾನ ಮಾಡುವಂಥ ಸ್ವಾಸ್ಥ್ಯವಾದ ಸ್ವರ್ಗದಲ್ಲಿ ಜೀವಿಸಬೇಕೆಂದು ನಾನು ನಿಮ್ಮನ್ನು ನನ್ನ ಸ್ವಾಸ್ಥ್ಯದ ಸ್ವಾರೂಪ್ಯದಲ್ಲಿ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದೇನೆ. ಆದರೆ ನನ್ನ ಆಜ್ಞೆಯನ್ನು ಮೀರಿದರೆ ನೀವು ಆ ಜಾಗವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಆದಾಮ್ ಅವರು ದೇವರ ಸ್ವಾಸ್ಥ್ಯವನ್ನು ಕಳ್ಕೊಂಡರು. ನನಗೆ ನಿಮಗೆ ದೇವರು ಕೊಡುವಂಥ ಎಚ್ಚರಿಕೆಯು, ನಾನು ನಿಮಗೋಸ್ಕರವಾಗಿ ನಿಮ್ಮ ಅವಿಧೇಯತೆಯಿಂದ ನಿಮ್ಮನ್ನು ವಾಪಸ್ ತರುವುದಕ್ಕೋಸ್ಕರವಾಗಿ ನಿಮ್ಮ ಜಾಗದಲ್ಲಿ ನನ್ನ ಸ್ವಂತ ಮಗನನ್ನೇ ಶಿಲುಬೆ ಮೇಲೆ ಸಾಯಿಸಿದ್ದೇನೆ. ಆತನನ್ನು ನೀವು ನಂಬಿದರೆ, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ನೀವು ದೇವರ ಕಡೆಗೆ, ಸೃಷ್ಟಿಕರ್ತನ ಕಡೆಗೆ ತಿರುಗಿ ಬರುವುದಾದರೆ, ಯೇಸುವನ್ನು ನಿಮ್ಮ ರಕ್ಷಕನಾಗಿ, ನಿಮ್ಮ ವಿಮೋಚಕನಾಗಿ ಸ್ವೀಕಾರ ಮಾಡಿಕೊಡುವುದಾದರೆ, ನಿಮ್ಮ ಸಕಲ ಪಾಪಕ್ಕೂ ಈ ಹೊತ್ತೇ ಈ ಗಳಿಗೆಯಲ್ಲಿಯೇ ಪರಿಹಾರ ದೇವರು ಉಚಿತಾರ್ಥವರವಾಗಿ ಅನುಗ್ರಹಿಸಿ ಸ್ವರ್ಗ ಭಾಗ್ಯವನ್ನು ಅನುಗ್ರಹಿಸುವರು. ಆದರೆ ತೀರ್ಮಾನ ನಿಮಗೆ ಬಿಟ್ಟದ್ದು. ನನ್ನ ಪ್ರಾರ್ಥನೆ, ದೇವರೇ, ನಿಮಗೆ ಆ ಒಂದು ತೀರ್ಮಾನ ಶಕ್ತಿಯನ್ನು ಅನುಗ್ರಹಿಸಲಿ. ಪರಲೋಕ ಬಾಧ್ಯಸ್ಥರಾಗಿ
ಪರಲೋಕದಲ್ಲಿ ದೇವರ ಜೊತೆಯಲ್ಲಿ ನಿತ್ಯ ಕಾಲಕ್ಕೂ ಬದುಕು ಭಾಗ್ಯವನ್ನು ನೀ ಪಡೆದುಕೊಂಡು ದೇವರ ಮಗನಾಗಬೇಕು ಮಗಳಾಗಬೇಕೆಂಬುದೇ. ದೇವರು ತಾನೇ ಈ ಕಾರ್ಯಕ್ರಮದ ಮೂಲಕ ನಿನಗೆ ಆ ಭಾಗ್ಯವನ್ನು ಅನುಗ್ರಹಿಸಲಿ.